ಪಂಚ್ ಬಂದಿದ್ದಾರೆ ಹೋಟೆಲ್ನಿಂದ ಮಂಗಳೂರು ಪಂಚ್. ಹಾಟ್ ಬಾಕ್ಸಲ್ಲಿ ಇರ್ತಾನೆ. ಬನ್ಸ್ಗೆ ಸಾಂಬಾರು, ಬನ್ಸ್ ಸಾಂಬಾರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ಬೆಳಿಗ್ಗೆ 9:00 ಬ್ರೇಕ್ಫಾಸ್ಟ್, ಮಂಗಳೂರು ಬನ್ಸ್ ಆಮೇಲೆ ಸಾಂಬಾರು. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿ ಆಯಿತು. ನೆಕ್ಸ್ಟ್ ಇನ್ನೇನೇನು ಮಾಡ್ತೇನೆ ಅಂತೇಳಿ ತೋರಿಸ್ತೇನೆ. ಬಟ್ಟೆ ವಾಷಿಂಗ್ ಇದೆ, ಡೈಲಿ ವಾಶ್ ಮಾಡ್ತೇನೆ. ವಾಷಿಂಗ್ ಮಿಷಿನ್ ಇದೆ, ಆದರೂ ಕೈಯಲ್ಲಿ ವಾಶ್ ಮಾಡಲಿಕ್ಕೆ ನನಗಿಷ್ಟ. ಯಾಕಂದರೆ ವಾಷಿಂಗ್ ಮಿಷಿನಲ್ಲಿ ನನಗೆ ಹಾಕಿದರೆ ಕ್ಲೀನ್ ಆಗೋದಿಲ್ಲ ಅಂತೇಳಿ ಅನಿಸೋದು. ಅದರದ್ದೆಲ್ಲ ಅಷ್ಟು ಕೊಳೆ ಎಲ್ಲ ಕ್ಲೀನ್ ಹೋಗೋದಿಲ್ಲ ಅಂತೇಳಿ ಅದಕ್ಕೆ ನಾನು ಕೈಯಲ್ಲೇ ವಾಶ್ ಮಾಡೋದು. ಪೈಪಲ್ಲಿ ನೀರು ಹೀಗೆ ಬಿಟ್ಟರೆ ಇದು ಅದರಿಂದ ಕೆಳಗೆ ಬೀಳ್ತದೆ. ಇಷ್ಟು ಪೈಪ್ ಈ ರೀತಿ ಇಟ್ಟರೆ, ಇಟ್ಟು ಏನಾದರೂ ಮಾಡಲಿಕ್ಕೆ ಹೋದರೆ ತುಂಬಲಿ ಅಂತೇಳಿ ಹೋದರೆ ಅದು ನಾನು ಬರುವಾಗ ಅದು ಕೆಳಗೆ ನೋಡಿ ಎಷ್ಟು ನೀರು ಇತ್ತು. ಅದು ಕೆಳಗೆ ರಾತ್ರಿ ನಿಂತಿರಬೇಕು. ಬಟ್ಟೆ ವಾಶ್ ಮಾಡಲಿಕ್ಕೆ ನೀರು ತುಂಬಿಸ್ತಾ ಇದ್ದಾನೆ, ಅಂದರೆ ಪೈಪ್ ನಿಂತಲ್ಲಿ ನಿಲ್ಲೋದಿಲ್ಲ. ನೀರು ತುಂಬಲಿಕ್ಕೆ ಕಾಯ್ತಾ ಇದ್ದೇನೆ ಬಕೆಟಿಗೆ. ಇವತ್ತಿನ ವೆದರ್ ತುಂಬ ಒಳ್ಳೆ ಉಂಟು, ಮೋಡ ಅಷ್ಟೊಂದಿಲ್ಲದೆ, ಬಿಸಿಲು ಅಲ್ಲದ ರೀತಿ, ಬಿಸಿಲು ಸ್ವಲ್ಪ ಮೋಡ ಸ್ವಲ್ಪ, ಒಂಥರ ಗಾಳಿಯೆಲ್ಲ ಬೀಸಿ ಖುಷಿ ಆಗ್ತದೆ. ಇನ್ನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗಲಿಕ್ಕೆ ಆಯ್ತಲ್ಲ, ಒಂದೊಂದಾಗಿ ಒಂದೊಂದು ಹಬ್ಬ ಸ್ಟಾರ್ಟ್ ಆಗ್ತದೆ. ನೀರು ನೋಡಿ, ನಾನು ಇಲ್ಲಿ ನಿಮ್ಮ ಹತ್ರ ಮಾತಾಡಿ ಬರೋದು ಇದು ಕೆಳಗೆ ಬಿದ್ದೆ. ಸಾಕಿಲ್ಲ, ಆಫ್ ಮಾಡು ನೋಡಿ. ಇಲ್ಲಿ ಹಸ್ಬೆಂಡು ಶರ್ಟಿಗೆ ಕಲೆ ಮಾಡ್ಕೊಂಡು ಬಂದಿದ್ದಾರೆ, ಏನೋ ಮಸಾಲ ಪದಾರ್ಥ ಬಿದ್ದಿದೆ. ಈಗ ನಾನು ನೀರು ಹಾಕಿ ಸೋಪ್ ಹಾಕಿದರೆ ಅದಿಗೆ ರೆಡ್ ಆಗ್ತದೆ, ಯಾಕಂದರೆ ಮಸಾಲದಲ್ಲಿ ಅರಿಶಿನ ಉಂಟಲ್ಲ, ಅದು ರೆಡ್ ಮಾಡಿರ್ತದೆ. ನಾನು ಬರೀ ನೀರಲ್ಲಿ ತೊಳಿತೇನೆ ಫಸ್ಟಿಗೆ. ಏನು ಮಾಡೋದಂತ ಗೊತ್ತಾಗೋದಿಲ್ಲ, ನಿಮ್ಮ ಹತ್ರ ಏನಾರು ಐಡಿಯಾ ಇದ್ರೆ ಹೇಳಿ. ನೋಡಿ ಈಗ ಕಲೆ ಹೋಯ್ತು. ಎಂತ ಮಾಡಿದೆ ಗೊತ್ತಾ, ಫಸ್ಟಿಗೆ ಅದರ ಮಸಾಲೆ ಎಲ್ಲ ತೆಗೆದೆ, ಮಸಾಲೆ ಎಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಬ್ರಷ್ ಹಾಕಿ ಎಲ್ಲ ತೆಗೆದೆ. ಆಮೇಲೆ ಎಲ್ಲ ಹೋದ ಮೇಲೆ ಕಲೆ ಮಾತ್ರ ಬಾಕಿ ಆಯ್ತಲ್ಲ, ಆಗೋದಕ್ಕೆ ಸೋಪ್ ತೆಗೆದು ಹಚ್ಚಿ ಆಮೇಲೆ ಬ್ರಷಲ್ಲಿ ಇದು ಮಾಡಿದಾಗ ಕ್ಲೀನ್ ಆಯಿತು. ನೋಡಿ ಕಲೆ ಎಲ್ಲ ಹೋಯ್ತು, ಹೊಸ ಕಂಡು ಹಿಡಿತ. ಮೊದಲೆಲ್ಲ ಹಾಗೆ ಅಂಗಿಗಳಲ್ಲೆಲ್ಲ ಕಲೆಗಳಾದರೆ, ಮಸಾಲೆ ಇದೆಲ್ಲ ಬಿದ್ದು ಕಲೆ ಆದಾಗ ನಾನು ಸೀದ ಸೋಪ್ ಹಾಕೋದು ಬ್ರಷ್ ಮಾಡಿ ತೆಗೆದಾಗ ಹಳದಿ ಕಲೆ ಅಲ್ಲೇ ಉಳಿತಿತ್ತು, ರೆಡ್ಡಾಗಿ ಆಗ್ತಿತ್ತು. ಮಸಾಲೆ ಪದಾರ್ಥ ಅಲ್ಲ, ಅರಿಶಿನ ಎಲ್ಲ ಇರ್ತದಲ್ಲ, ಆಗ ಸೋಪಿನ ಇದು ಸೇರಿದಾಗ ಅದು ರೆಡ್ ಆಗ್ತದೆ, ಹಾಗೆ ರೆಡ್ ಕಲರಲ್ಲಿ ಉಳಿತಿತ್ತು. ಮತ್ತು ತುಂಬ ವಾಶ್ ಮಾಡಿ ಆದಮೇಲೆ ಕಲೆ ಹೋಗ್ತಿತ್ತು. ಆಮೇಲೆ ಈಗ ಅದು ಗೊತ್ತಾದ ಕಾರಣ ನಾನು ಬರೀ ನೀರಲ್ಲಿ ಎಲ್ಲ ಕ್ಲೀನ್ ಮಾಡಿ ತೊಳೆದೆ, ಹಸಿವ ಮಸಾಲೆ ಇದೆಲ್ಲ ತಿದ್ದು ಆಮೇಲೆ ಸೋಪ್ ಹಾಕಿದಾಗ ಹೋಯಿತು, ಕಲೆ ಹೋಯಿತು. ಹೊಸ ಕಂಡು ಹಿಡಿತಾ ಈಗ ಖುಷಿ ಐತಿ, ನೀರಿಟ್ಟು ಕಲೆಗಳೆಲ್ಲ ಆದರೆ ಸುಲಭ. ಬಟ್ಟೆ ಎಲ್ಲ ವಾಶ್ ಆಯಿತು, ಅದರ ಜೊತೆ ಮಗಳ ಒಂದು ಕರ್ಚಿಫ್ ಇತ್ತು, ಅದರಲ್ಲಿ ಬ್ಲಡ್ ಆಗಿತ್ತು. ಬ್ಲಡ್ ಹೇಗೆ ಅಂದರೆ ಅವಳು ಹಲ್ಲೊಂದು ಅಕ್ಕ ತೆಗೆದಿದ್ಲು, ಹಲ್ಲು ಹೋಯಿತು, ಆಗ ಅವಳು ಬ್ಲಡ್ ಬಂತು, ಅದನ್ನು ಕರ್ಚಿಫಲ್ಲಿ ತೆಗೆದಿದ್ಲು. ಅದು ಸಹ ಇವತ್ತು ವಾಶಿಗೆ ಸಿಕ್ಕಿತ್ತು. ಅದನ್ನು ಸಹ ನಾನು ಅದೇ ರೀತಿ ಟ್ರೈ ಮಾಡಿದೆ. ಫಸ್ಟಿಗೆ ಆ ಬ್ಲಡ್ಡನ್ನೆಲ್ಲ ಬರೀ ನೀರಿಂದ ತೊಳೆದೆ, ತೊಳೆದು ಕಲೆ ಹಾಗೆ ಉಳಿದಿತ್ತು. ಆಮೇಲೆ ಆ ಬ್ಲಡ್ಡೆಲ್ಲ ಹೋದ ನಂತರ ಅದಕ್ಕೆ ಸೋಪ್ ಹಾಕಿ ಬ್ರಷಲ್ಲಿಗೆ ಮಾಡೋದು ಹೋಯಿತು ಕಲೆ. ಮೊದಲೆಲ್ಲ ನನಗೆ ತುಂಬ ಕಷ್ಟ ಈ ರೀತಿ ಕಲೆಯಲ್ಲೆಲ್ಲ ಹಾಗೆ ಇರ್ತಿತ್ತು, ಈಗ ಗೊತ್ತಾಯಿತು. ಫಸ್ಟಿಗೆ ಅದನ್ನೆಲ್ಲ ತೆಗಿಬೇಕು, ಮಸಾಲೆ ಪದಾರ್ಥ ಆದರೆ ಮಸಾಲವನ್ನು ತೆಗಿಬೇಕು, ಬ್ಲಡ್ ಆದರೆ ಬ್ಲಡ್ಡನ್ನೆಲ್ಲ ಕ್ಲೀನ್ ಮಾಡಿ ತೆಗೆದ ಮೇಲೆ ಮತ್ತೆ ಸೋಪ್ ಹಾಕಿ ಬ್ರಷ್ ಮಾಡಿದರೆ ಕಲೆ ಎಲ್ಲ ಹೋಗ್ತದೆ. ತುಂಬ ಖುಷಿ ಆಯಿತು ನನಗೆ, ಇಲ್ಲದ್ರೆ ಆ ಮಸಾಲೆ ಇದು ಆಮೇಲೆ ಬ್ಲಡ್ ಇದೆಲ್ಲ ಹಾಗೆ ಉಳಿದಿತ್ತು. ಇದೀಗ ಗೊತ್ತಾಯಿತು, ಹೊಸ ವಿಷಯ ನನಗೆ, ಹೊಸ ವಿಷಯ ಹಾಗೆ ನನಗೆ ತಿಳಿದ ವಿಷಯ ನಿಮಗೆ ತಿಳಿಸ್ತಾ ಇದ್ದಾರೆ. ಹಲಸಿನ ಹಣ್ಣಿನ ಒಂದು ಸೋಳೆ, ಇದು ತುಂಬ ಟೇಸ್ಟ್ ಇದೆ. ಈ ಸಲ ಸಿಕ್ಕಿದ ಹಲಸಿನ ಹಣ್ಣು ತುಂಬ ಟೇಸ್ಟ್ ಇದೆ. ಇದು ಬೆಂಗಳೂರಿಂದ
ನನ್ನ ಮಾವನ ತಮ್ಮ ಅವರು ತಂದುಕೊಟ್ಟ ಹಲಸಿನ ಹಣ್ಣು ಒಳ್ಳೆಯದು. ಹಲಸಿನ ಹಣ್ಣಿನ ಕಡುಬು ಮಾಡು ಅಂತೇಳಿ ನೀವೆಂತ ಕರೆಯೋದು ಅದಕ್ಕೆ? ದಡ್ಗ. ದಡ್ಗ. ಹಾ, ಅದಕ್ಕೆ ಎಲೆ. ಎಂತ ಎಲೆ ಅದು? ಜಾತಿ ಎಲೆ. ಅದೇ ಎಲೆ ಕೊಯ್ಲಿ ಕೊಡ್ತಾ ಇದ್ದೇವೆ. ಸಾಗು ಅಂತ ಜಾತಿ ಮರದ ಎಲೆ ಕೊಯ್ತಾ ಇದ್ದ. ಎಷ್ಟು ಬೇಕು ಎಲೆ? ಹತ್ತು ಸಾಕ? ಅಷ್ಟೇ. ಜಾಗ್ರತೆ ಕಾಲಿಡೋದು. ಎಲ್ಲ ಕಾಡಿಗೆಲ್ಲ ಕಾಲು ಹಾಕ್ತಾ ಇದ್ದಾರೆ. ಶೂ ಹಾಕಿದ್ದೀರಲ್ಲ? ಅಲ್ಲ, ಇಷ್ಟು ದೊಡ್ಡ ದೊಡ್ಡ ಮರ ಉಂಟು. ಇದೆಂತ ಮರ? ಅದಕ್ಕೆ ರೈನ್ ರೈನ್ ಟ್ರೀ ಅಂತ ಹೇಳಿದ್ವಿ. ಮರ ಯಾವ್ದು? ದೊಡ್ಡ ಎರಡು ಸಹ ರೈನ್ ಟ್ರೀ ಹೇಳಿದ್ರು. ಅದು ಹುಳಿ ಹುಳಿ ಮರ ಅಲ್ಲ. ಇದರಲ್ಲಿ ಹಲಸಿನ ಹಣ್ಣಿನ ಕಡುಬು ಮಾಡಿ. ಇದನ್ನು ಜಾತಿ ಎಲೆ ಅಂತ ಹೇಳಿ ಕರೀತಾರೆ. ಜಾತಿ ಎಲೆ ಇಲ್ಲ ಸಾಗುವಾನಿ. ದೇವರ ಪ್ರಾರ್ಥನೆ ಎಲ್ಲ ಆಯಿತು. ಪ್ರಾರ್ಥನೆ ಮಾಡಿದರೆ ಒಂದು ಖುಷಿ ಆಗುತ್ತೆ, ಇಲ್ಲಾದರೆ ಏನೋ ಒಂದು ಕಳ್ಕೊಂಡಾಗೆ ಆಗ್ತದೆ. ಆಮೇಲೆ ನನಗಿಷ್ಟ ಇರುವ ದೇವರು ಅಂದರೆ ಶಿವ, ವಿಷ್ಣು, ಕೃಷ್ಣ. ಅವರ ಮೂವರದ್ದು ಶ್ಲೋಕ, ಮಂತ್ರ, ಆಮೇಲೆ ಭಜನೆ, ಭಕ್ತಿಗೀತೆಗಳು ಎಲ್ಲ ಹಾಕಿ ಕೇಳಿ ಪ್ರೇಯರ್ ಮಾಡೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಮತ್ತು ಮ್ಯೂಸಿಕ್ ಎಲ್ಲ ಕೇಳಿದರೆ ತುಂಬ ಒಳ್ಳೆಯದಂತೆ, ನೆನಪಿನ ಶಕ್ತಿ ಎಲ್ಲ ಜಾಸ್ತಿ ಆಗ್ತದಂತೆ. ಮ್ಯೂಸಿಕ್ ಎಲ್ಲ ಕೇಳಿ, ಸಂಗೀತ ಎಲ್ಲ ಕೇಳಿ, ಹಾಡುಗಳನ್ನೆಲ್ಲ ಕೇಳಿ ಒಳ್ಳೆಯದು. ಹಾಂ, ಇಲ್ಲಿಗೆ ನಿಲ್ಲಿಸ್ತೇನೆ ವಿಡಿಯೋವನ್ನು. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.